ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಿಮ್ಮನ್ನ ರೋಡಲ್ಲಿ ನಿಲ್ಸ್ಬಾರ್ದು ಅಂದ್ರೆ ಅವ್ರು ಹೇಳಿದ್ನ ನಡ್ಸ್ಕೊಡ್ಬೇಕಂತೆ, ಊಟ ತರ್ಸ್ಕೊಡ್ಬೇಕಂತೆ. ಊಟ ತರ್ಸ್ಬೇಕಂತ ಎಲ್ಲಾರ ರೋಡ್ ಸೈಡ್ ಅಲ್ಲಿ ತಂದು ಊಟ ಕೊಡ್ಸ್ಬಿಡು. ಹೇಳ್ತೀನಿ ಸರ್, ರೋಡ್ ಸೈಡ್ ಅಲ್ಲಿ ಊಟ ಬೇಡವಂತೆ. ಮತ್ತೆ ಸರ್, ಅವ್ರಿಗೆ ಬಿರಿಯಾನಿ ಬೇಕಂತೆ. ಆ ಮಲ್ಲಮ್ಮನ ಮಿಲಿಟರಿ ಹೋಟ್ಲಿಗೆ ಹೋಗಿ ನಾಲ್ಕು ಚಿತ್ರಾನ್ನ ತಂದು ಕೊಟ್ಬಿಡು. ಸರ್ ನೋಡಿ ಸರ್, ಪಾಪ ನೋಡಿ ಸರ್, ನಮ್ ರೇಖಕ್ಕನ್ನ ಅವ್ರು ಹೊಡೆದಿರೋ ಏಟಿಗೆ ಮಾತ್ ಬಿಟ್ಟು ಮೈಮ್ ಶುರು ಹಚ್ಕೊಂಡ್ಬಿಟ್ಟಿದಾರೆ. ಅಯ್ಯೋ ಸರ್, ಏನ್ ಸರ್ ಬಿರಿಯಾನಿ ಕೇಳಿದ್ರೆ ಚಿತ್ರಾನ್ನ ಅಂತಿದ್ದೀರಾ, ಮತ್ತೆ ರೋಡಲ್ಲಿ ನಿಲ್ಸ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಅಯ್ಯೋ, ಆ ಜೈರಾಮನ್ ಮಿಲಿಟರಿ ಹೋಟ್ಲಿಗೆ ಹೋಗಿ ನಾಲ್ಕು ಬೋಬು ಬಿರಿಯಾನಿ ತಂದ್ಬಿಡು. ಸರ್, ಅವ್ರು ನೋಡಿ ಚಿಕನ್ ಬಿರಿಯಾನಿ ತರಿಸ್ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ಹೌದಾ ಲೋ ಸರ್, ಆ ಗೌರಮ್ಮನ ಗಲ್ಲಿ ಹೋಟ್ಲಿಗೆ ಹೋಗಿ ನಾಲ್ಕು ಏನು ನಾಟಿ ಕೋಳಿ ಬಿರಿಯಾನಿ ತಂದು ಕೊಟ್ಬಿಡಪ್ಪ, ಹಾಳಾಗ ಹೋಗ್ಲಿ. ಹೋಗೋ ಸರ್. ಎಲ್ಲೋ ಸೌಂಡ್ ಬರ್ತಾ ಇದೆಯಲ್ಲ ಡಿಸ್ಕೋ ಡ್ಯಾನ್ಸ್ದು. ಅಮ್ಮ, ಇಂಥ ಕೇಸ್ನ ನನ್ನ ಜೀವಮಾನದಲ್ಲೇ ನೋಡಿರ್ಲಿಲ್ಲ ಕಣಪ್ಪ. ಅದಕ್ಕೆ ಏ, ಒಳಗಡೆ ಹೋಗಿ ರೆಸ್ಟ್ ತಗೊಳ್ಳಿ ಊಟ ಬರೋ ತನಕ. ಬಿರಿಯಾನಿ ತರಿಸ್ತೀನಿ, ನಡೀರಿ ಒಳಗಡೆ ಹೋಗಿ. ಅಯ್ಯೋ ನಡೀರಿ. ಯಾಕೋ, ಏನಾಯ್ತು? ಒಂದ್ ಜವಾಬ್ದಾರಿ ಕೊಟ್ರೆ ಹಿಂಗ ಮಾಡೋದು? ಅಯ್ಯೋ ನೋಡಿ, ನಿಮಗ್ ಗೊತ್ತಿಲ್ಲ ನನ್ನ ಸ್ಟೇಷನ್ ಅಲ್ಲಿ ಎಷ್ಟೊತ್ತವರೆಗೂ ಕಾಯ್ತಿದ್ದೆ ಅಂತ. ಆಸ್ಟ್ರೇಲಿಯ ಗಯಾಳಿಗಳು ಬಂದು ಆ ಪದ್ಮನ ಸ್ಟೇಷನ್ ಇಂದ ಆಚೆ ಕರ್ಕೊಂಡ್ ಬಂದ್ರು. ಎತ್ತಾಕ ಮರ್ಬೇಕಿತ್ತು, ಹೆಂಗೂ ಕಾರಿತ್ತಲ್ಲ. ಅದು ಅಲ್ಲಿ ತುಂಬಾ ಜನ ಇದ್ರಲ್ಲ, ಹೆಂಗೆ ತಗೊಂಬರಕಾಗತ್ತೆ? ಅವಳು ಒಬ್ಳೆ ಬರ್ತಾಳೆ ಅಂತ ಕಾಯ್ತಿದ್ದೆ. ಅಷ್ಟರಲ್ಲಿ ಅವಳಿಗೇನೋ ಹೊಟ್ಟೆ ತೊಳಸ್ದಂಗೆ ಆಯ್ತು ಅನ್ಸುತ್ತೆ. ಒಬ್ಳೆ ಒಂಟಿಯಾಗಿ ಸೈಡಿಗೆ ಬಂದ್ಲು, ನನ್ನ ಕೈ ಸಿಗಾಕೊಂಡ್ಲು. ಆಮೇಲೆ ನನ್ನ ಹತ್ರ ಇದ್ದ ಚೂರಿ ತೋರಿಸಿ ಅವಳನ್ನ ಎದುರಿಸ್ದೆ, ಹಿಡ್ಕೊಂಡೆ. ಬಟ್ ಮತ್ತೆ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಲು. ನಾನೇನ್ ಮಾಡ್ಲಿ? ಲೈ, ಅದೊಂದು ಹುಡುಗಿನೋ? ಆ ಹುಡುಗಿನ ಎತ್ತಕ ಮರಕಾಗಿಲ್ಲ ನಿನ್ನಿಂದ? ಗೊತ್ತಿಲ್ಲ, ಎಲ್ಲ ಕಡೆ ಕಾರ್ ಹಾಕೊಂಡು ಹುಡುಕ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ಅವಳ ತಪ್ಸ್ಕೊಂಡಿದ್ದಾಳೆ ಅಂದ್ರೆ ಮತ್ತೆ ಸ್ಟೇಷನ್ ಬರಲ್ಲ, ಎಲ್ಲೋ ಬಚ್ಚಿಕೊಂಡಿರ್ತಾಳೆ. ಏನೇ ಮಾಡಿ ಅವಳನ್ನ ಹಿಡಿಲೇಬೇಕು. ಕಿತ್ತೋದ್ ನನ್ ಮಗ, ನಿನ್ನ ನಂಬಿದ್ರೆ ಹಿಡ್ದಂಗೆ. ಯಾವ್ದಕ್ಕೂ ಲಾಯಕ್ಕಿಲ್ವಲ್ಲ ನನ್ ಮಗ ನೀನು. ನೋಡಿ, ನಿಮ್ ಮಾತ್ ನಾವ್ ವಾಪಸ್ ತಗೊಳ್ಳಿ. ಅವಳು ಎಲ್ಲಾರು ಅಡಗಿರ್ಲಿ, ಭೂಗತ ಆಗಿರ್ಲಿ ದಿವಂಗತ ಆಗಿರ್ಲಿ, ಜೂಟ್ ಹಿಡ್ದಾಳ್ಕೊಂಬಂದು ನಿಮ್ ಪಾದದ ಮುಂದೆ ಬಿಸಾಕ್ತೀನಿ. ಇದರಿಂದ ನನಗೂ ಅವಮಾನ ಆಗಿದೆ. ಸೆಲ್ಲಲ್ಲಿ ಒಂದ್ ಫ್ಯಾನ್ ಹಾಕಿಸ್ಬೇಕಿತ್ತು. ಅಯ್ಯೋ ಫ್ಯಾನ್ ಇರ್ಲಿ, ಬಿರಿಯಾನಿ ಅಂತ ಹೇಳಿದ ತಕ್ಷಣ ನನ್ನ ಹೊಟ್ಟೆ ಕವ 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 ಅಂತ ಹಸ್ವಾಗ್ತೈತಲ್ಲ. ಬಿರಿಯಾನಿ ಹೆಸ್ರಿ ಯಾಕೆ ಕೇಳ್ದೆ? ಇನ್ನೂ ಬರ್ಲಿಲ್ವಲ್ಲ. ಬರ್ತಾರೆ. ಎಲ್ಲಾರು ಬಿರಿಯಾನಿ ತಗೊಳ್ಳಿ ಸರ್. ಮೊದ್ಲು ಚಿಲ್ರೆ ಕೊಡೋ ಇಲ್ಲಿ ಸರ್. ಚಿಲ್ರೆ ಇಲ್ಲ ಸರ್. ಯಾಕೇನಾಯ್ತು? ಅವ್ರಿಗೆ ನಾಲ್ಕು ಬಿರಿಯಾನಿ ತಗೊಂಡ, ಹಂಗೆ ಚಿಲ್ರೆ ಮಿಕ್ತ. ನನ್ಗೊಂದು ಬಿರಿಯಾನಿ ತಗೊಂಡೆ ಸರ್. ಹುಚ್ಚೋ ಬಾಯಿ ಬದ್ಮಾಷ್, ಯಾವಾಗ್ಲೂ ಹಿಂಗೆ ಮಾಡ್ತೀಯ. ಲೋಟ್ ಕೊಟ್ರೆ ಚಿಲ್ರೆ ಕೊಡೋದೇ ಇಲ್ಲ. ಕೊಡಿಲಿ ಬಿರಿಯಾನಿ, ನಾವು ಹೊಟ್ಟೆ ಹಸಿತಾ ಇದೆ. ಹೋಗ್ ಕೊಡೋಗು. ಅಯ್ಯ, ಈ ವಯ್ಯ ಎಂಜಿಲ್ ಕೈಲಿ ಯಾವಾಗ್ಲೂ ತಾಗೆ ಓಡಿಸ್ತಾನೆ. ಹಾಗೆ ನನ್ನ ಮಗ ತಗೊಳೆ, ಬಿರಿಯಾನಿ ತಿನ್ನಿ. ಕೊಡಿ 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 ಕೊಡಿ, ಹಿಡ್ಕೊಳ್ಳಿ. ಬಿರಿಯಾನಿ ತಿನ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ. ಅವ್ರು ತಂದ್ರು, ನೀವ್ ತಿಂದ್ರಿ, ಇರಿ ನೀರ್ ತರ್ತೀನಿ. ಸುಮ್ನೆ ಇರ್ರಿ ಬಿರಿಯಾನಿ, ಇವ್ ನೆಕ್ಸ್ಟ್ ಟೈಮ್ ಬಂದಾಗ ಸರಿಯಾಗಿ ವಿಚಾರಿಸ್ಕೋಬೇಕು. ಲೋ ಹನುಮಂತು, ಏ ಬಿರಿಯಾನಿಯಲ್ಲಿ ಪೀಸೇ ಇರ್ಲಿಲ್ವಲ್ಲ? ನನ್ಗೂ ಬೇಕು, ನಂಗ್ ಬೇಕು. ಇಲ್ಲೊಂಚೂರು ಕೊಡು, ಇಲ್ಲೊಂಚೂರು ಗುಲಾಬಿ ನಂಗೆ. ಏನ್ರಮ್ಮ ಒಳ್ಳೆ ಕಾಗೆಗಳ ತರ ಕಿತ್ತಾಡ್ತಾ ಇದ್ದೀರಾ?
ಕಾಗೆಗಳಾದ್ರೂ ಪಾಪ ಹಂಚ್ಕೊಂಡ್ ತಿಂತವೆ. ಏನ ನಮ್ಗೊಂದ್ಸಲಲ್ಲ ಇನ್ನೊಂದ್ ಪ್ಲೇಟ್ ಬಿರಿಯಾನಿ ಬೇಕು. ನೋಡಿ ರೌಂಡ್ಸ್ಕ್ ಹೋಗ್ತಾ ಇದೀನಿ, ಇನ್ನೂ ಒಂದೊಂದ್ ಬಿರಿಯಾನಿ ತಂದು ಕೊಡ್ತೀನಿ ತಿನ್ನಿವ್ರಂತೆ. ಕಾಗೆಗಳ ತರ ಮಾತ್ರ ಕಚ್ಚಾಡ್ಬೇಡಿ. ಆ ಲೋ ಹನುಮಂತು, ನಿನ್ ಬಿರಿಯಾನಿನ ನಾನ್ ಕಿತ್ಕೊಂಡ್ಬಿಟ್ಟಿದೀನಿ, ಈಗ ಎರಡ್ ಬಿರಿಯಾನಿ ತತ್ತೀನಿ, ನೀನು ನಾನು ಇಬ್ರು ತಿನ್ನಣ. ಯಾಕೋ ನನಗೂ ಹೊಟ್ಟೆ ತುಂಬಲಿಲ್ಲ, ತರ್ತೀನಿ ತಡಿ. ಏನ್ರಮ್ಮ ನೀವು ನೀರ್ ತರೋಷ್ಟ್ರಲ್ಲಿ ಬಿರಿಯಾನಿನ ಖಾಲಿ ಮಾಡ್ಬಿಟ್ಟಿದಿರ ರೀ? ಹೊಟ್ಟೆನೋ ಬರುತ್ತೆ, ಕಣ್ಣು ಹಾಕ್ಬೇಡಿ, ನೀರಿಟ್ಬಿಟ್ಟು ಹೋಗಿ. ಹೋದ್ರು ತಿನ್ನಿ ತಿನ್ನಿ. ಯಾಕೋ ಲೈಟ್ ಆಗಿ ಹೊಟ್ಟೆ ಉರಿತಾ ಇದೆಲ್ಲ. ಹೌದು, ನಂಗೂ ಏನೋ ಒಂಥರ ಹೊಟ್ಟೆ ಉರಿತಾ ಇದೆ, ಹೊಟ್ಟೆ ಒಳಗಡೆ ಚಿಟ್ಟಿ ಬಿಟ್ಟಂಗೆ ಆಗ್ತಾ ಇದೆ. ಇದಕ್ಕೆ ಏನ್ ರಿಮಿಕ್ಸ್ ಮಾಡ್ಕೊಂಡ್ ಬಂದಿದ್ದೀರಾ? ಹೊಟ್ಟೆ ಉರಿತಾ ಇದೆ, ಗಂಟ್ಲು ಉರಿತಾ ಇದೆ, ಹಾಕ್ತಾ ಇಲ್ಲ. ಏನ್ ರಿಮಿಕ್ಸ್ ಮಾಡಿದೀರಾ ಅದಕ್ಕೆ? ಏನ್ ಮಿಕ್ಸ್ ಮಾಡಿದೀರಾ? ಏನಾಯ್ತ್ರಿ? ಹೊಟ್ಟೆ ಉರಿತಾ ಇದೆ. ಕಾನ್ಸ್ಟೇಬಲ್, ಏನಯ್ಯ ಆ ಬಿರಿಯಾನಿಗೆ ವಿಷ ಮಿಕ್ಸ್ ಮಾಡಿದ್ಯಾ ನೀನು? ಏನ್ ನಮ್ಮನ್ನೆಲ್ಲ ಸಾಯಿಸ್ಬೇಕು ಅನ್ಕೊಂಡಿದ್ರಾ? ಯಾಕ್ ವಿಷ ಮಿಕ್ಸ್ ಮಾಡಿದ್ರಿ ನೋಡ್ರಿ, ಇಲ್ಲಿ ಹೆಂಗ್ ಅಡ್ತಿದಾರೆ. ತಿನ್ನೋವರ್ಗು ತಿನ್ಬಿಟ್ಟು ಈಗ ಹೊಟ್ಟೆ ನೋವು ಅಂತೀರೇನ್ರಿ? ಅಯ್ಯೋ ನನ್ ತಲೆಗೆ ಬಂತಲ್ಲಪ್ಪ, ನಾನ್ ಸಾಹೇಬ್ರಿಗೆ ಹೇಳ್ತೀನಿ, ಹೇಳೋಗ್ರಿ ಮೊದ್ಲು. ಅಯ್ಯೋ ಹೋದ್ರು ಬಿಡಿ ರೇಖಕ್ಕ, ಎಷ್ಟು ಮಾಡ್ತೀರಾ? ಏನ್ ಗೊತ್ತಾ, ಎಷ್ಟಾದ್ರೂ ಆಕ್ಟಿಂಗ್ ಮಾಡ್ಬಿಡ್ಬೋದು, ಆದ್ರೆ ಈ ರೇಖನ್ ಆಕ್ಟಿಂಗ್ ಜೊತೆ ಮ್ಯಾಚ್ ಮಾಡಕ್ ಆಗಲ್ಲ. ಈ ಗಾಡಿ ಲೋಗ ಬದ್ಲ ವಾಕಿಂಗ್ ಹೋದ್ರೆ ಎಷ್ಟೋ ಮರ್ಯಾದಿ. ಅಯ್ಯೋ ಇದ್ ಬೇರೆ, ಆಹಾ ಇವಂದ್ ಬೇರೆ. ರಾಮೇಶ್ವರಕ್ ಹೋದ್ರೆ ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅಂತ. ಏನೋ ಹಲೋ ಸರ್, ಇನ್ನು ಬರೋಕೆ ಎಷ್ಟೊತ್ತಾಗತ್ತೆ ಸರ್? ಲೇ ಹೊಟ್ಟೆ ಬಾಕ ತಡ್ಕೊಳೋ, ದೊನ್ನೆ ಬಿರಿಯಾನಿ ತರ ಕೊಯ್ತಾ ಇದೀನಿ ಸರ್. ಇಲ್ಲೊಂದ್ ಸಮಸ್ಯೆ ಆಗಿದೆ ಸರ್, ಇವ್ರು ಬಿರಿಯಾನಿ ತಿಂದ್ರಲ್ಲ ಸರ್. ಹ್ಞೂ, ನನ್ನ ಎದುರುಗಡೆನೆ ಗಬ ಗಬ ಅಂತ ತಿಂದ್ರಲ್ಲ, ತಿಂದ್ಮೇಲೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದಾರೆ ಸರ್. ಹೊಟ್ಟೆ ನೋವು ಅಂತ ಒದ್ದಾಡ್ತಾವ್ರ? ಹಾ ಸರ್. ಯಾಕಂಗ್ ಒದ್ದಾಡ್ತಾವ್ರೆ? ವಿಷ ಬೆರೆಸಿದಾರೆ ಅಂತ ಹೇಳ್ತಿದಾರೆ ಸರ್, ಒಬ್ಬೊಬ್ಬರಕ್ ಸಾಯ್ತಿದಾರೆ ಸರ್. ಏ ಏನೋ ಹಿಂಗ್ ಹೇಳ್ತಾ ಇದೀಯಾ? ಹೌದು ಸರ್, ಈಗಾಗ್ಲೇ ಒಬ್ರು ಡಮಾರು ಸರ್. ಏ ತಡಿಯಪ್ಪ, ಬರ್ತೀನಿ ವಾಪಸ್ಸು ಸರ್. ಬರ್ತಾ ಬಿರಿಯಾನಿ ತರೋದ್ ಮರಿಬೇಡಿ. ಏ ನಿನ್ ಮನೆ ಕಾಯ್ನೋಗೋಗ ಸುಮ್ನೆ ಇರೋ, ಬಿರಿಯಾನಿ ಮನೆ ಹಾಳಾಗೋಗ. ಅಲ್ಲಿ ಎಣ್ಣೆ ಬೀಳ್ತಾ ಇದೆ ಅಂತ ಹೇಳ್ತಾ ಇದೀಯಾ, ಬಿರಿಯಾನಿ ಬೇಕಂತೆ, ಬರ್ತೀನಿ ತಡಿಯೋ. ಸರಿ ಸರ್. ಸ್ಟೇಷನ್ ಅಲ್ಲಿ ನಾಲ್ಕು ಎಣ್ಣೆ ಬಿದ್ರೆ ನನ್ ತಗೊಂಡೋಗಿ ಗಲ್ಗ್ ಹಾಕ್ಬಿಡ್ತಾರಲ್ಲಪ್ಪ. ಕರ್ಮ. ವಿಷಯದಾಗ ಸೇರ್ತಾ ಇದೆ. ಒಂಟೆ ಒಂಟೆ ಒಂಟೆ, ನಾ ಒಂಟೆ. ಅಯ್ಯೋ ಹೋಗ್ಬೇಡಿ, ನಮ್ ಸಾಹೇಬ್ರು ಬರಕಂಟ ಇರಿ. ಏ ಹೋಗ್ರಿ, ಅವ್ರು ಬರದಂಗ ವೇಟ್ ಮಾಡಕ್ ಆಗಲ್ಲ, ನಾ ಒಂಟೆ. ಅಯ್ಯೋ ನನ್ ತಲೆಗೆ ಬಂತಲ್ಲಪ್ಪ, ಏನಪ್ಪ ಮಾಡೋದೀಗ? ಹೋಗ್ತಾ ಇದೀನಿ, ಟ್ರಾಫಿಕ್ ಇದೆ. ನಾನು ಬಂದೆ. ಏನಾಯ್ತಪ್ಪ? ಬಿರಿಯಾನಿ ತಿಂದ್ಬಿಟ್ಟು ಒಬ್ಬೊಬ್ಬರಿಗೆ ಸಾಯ್ತವ್ರೆ. ಓ ನೀನ್ ಮಾಡಿರೋ ಕೆಲ್ಸಕ್ಕೆ ಸ್ಟೇಷನ್ಗೆ ಕೆಟ್ಟೆಸರು ಬರ್ತದೆ, ನಡಿಯಪ್ಪ ಹೋಗೋಣ. ಹೊಟ್ಟೆ ಅಪ್ಪ ಬನ್ನಿ ಬನ್ನಿ, ಜಾಮ್ ಇದೆ, ಮುಂದೆ ಮೈಸೂರು ರೋಡಲ್ಲಿ ಜಾಮ್ ಇದೆ. ಅಯ್ಯೋ ಈ ಗಾಡಿ ರಿಪೇರಿ ಮಾಡಿಸೋದ್ರಲ್ಲಿ ನಾನೇ ಒಂದು ಗ್ಯಾರೇಜ್ ಓಪನ್ ಮಾಡ್ಬಿಡ್ಬೋದಾಗಿತ್ತು. ಇವನು ಮಾಡೋವಷ್ಟು ಫೋನ್ ನನ್ನ ಹೆಂಡತಿನೂ ಮಾಡಲ್ವಲ್ಲಪ್ಪ. ಏನು ನಿನ್ ಗೋಳು ಸರ್? ಇಲ್ಲಿ ಹೆಣದ ಮೇಲೆ ಹೆಣ ಬೀಳ್ತಾ ಇದೆ ಸರ್. ನೀನಿರೋದು ಯಾಕೆ ಹೆಣ ಕಾಯಕ್ಕೆ? ಲೋ ಅದನ್ನೇ ಮಾಡ್ತಾ ಇರು, ಬಂದೆ ಸರ್. ಒಂದು ಆಂಬುಲೆನ್ಸ್ಗೆ ವ್ಯವಸ್ಥೆ ಮಾಡ್ಬಿಡಿ ಸರ್, ಎಲ್ಲರನ್ನ ಹಾಕಿ ಕಳಿಸ್ಬಿಡೋಣ. ಆಂಬುಲೆನ್ಸ್ ಯಾಕೊ ಸರ್? ಸಾಯೋದೇ ಸಾಯ್ತಾರೆ ಸರ್, ಹಾಸ್ಪಿಟ್ಲಲ್ಲೇ ಸಾಯ್ಲಿ. ಲೋ ಈ ವಿಷಯ ಪಬ್ಲಿಕ್ ಗೊತ್ತಾದ್ರೆ ನಮ್ಮನ್ನ ಬೆಂಕಿಲ್ ಹಾಕಿ ಸುಟ್ಬಿಡ್ತಾರೆ. ಬಿರಿಯಾನಿ ಎಲ್ಲಿಂದ ತಂದೆ, ಅದ್ರೊಳಗೆ ವಿಷ ಹೆಂಗ್ ಬಂತು ಸರ್? ಯಾವಾಗಲೂ ತರ್ತಿರಲ್ಲ ಸರ್, ಗೌರಮ್ಮನ ಗಲ್ಲಿ ಮಿಲಿಟರಿ ಹೋಟ್ಲು, ಅಲ್ಲಿಂದಾನೆ ತನಿ ಸರ್. ಆ ಗೌರಮ್ಮನ ಗಲ್ಲಿ ಮಿಲಿಟರಿ ಹೋಟ್ಲಿಂದ ತಂದ್ಮೇಲೆ ಆ ಬಿರಿಯಾನಿ ಒಳಕ್ಕೆ ವಿಷ ಹೆಂಗ್ ಸೇರ್ಕೋ ತುಂತ? ಏ ಗೊತ್ತಿಲ್ಲ ಸರ್, ನೀವ್ ಆ ಗೌರಮ್ಮನ ಕೇಳ್ಬೇಕು. ಅವಳ ಗಂಡನ್ ಕೇಳು. ನಾವು ಕೊಟ್ಟಿರೋ ಬಿರಿಯಾನಿನ ತಿಂದು ಸ್ಟೇಷನ್ ಅಲ್ಲಿ ಸತ್ರು ಅಂದ್ರೆ ನಮ್ಗೆ ಜೀವವಾದಿ ಶಿಕ್ಷೆ ಆಯ್ತದೆ ಕಂಡ್ಲ ಸರ್? ಒಬ್ರು ಸತ್ತಿದ್ದಾರೆ, ಇನ್ನಿಬ್ರು ಬದುಕಿದ್ದಾರೆ, ಅವ್ರು ನಿನ್ ಟೈಮಿಂಗ್ ಏನಾದ್ರು ಸೇರಿಸಿಲ್ಲ ಅಂದ್ರೆ ಅವ್ರು ಸತ್ತೋಗ್ಬಿಡ್ತಾರೆ ಸರ್. ಲೋ ನನ್ ಕೈ ಕಾಲೇ ಆಡ್ತಾ ಇಲ್ಲ, ಎದುರಿಸ್ಬೇಡ, ಬರ್ತೀನಿ ಇರೋ. ಬರ್ತಾ ಒಂದ್ ಬಿರಿಯಾನಿ ಮರಿಬೇಡ ಸರ್. ನಿನ್ ಬಾಯಲ್ ಮಣ್ಣಾಕ, ಬರ್ತೀನಿ ತಡಿಯೋ.
ಏನಾಯ್ತು ನೀವೇ ನೋಡಿ ಸರ್. ನೋಡೋಗೋ ಬದುಕಿದಾರ ಸತ್ತಿದಾರ ಅಂತ. ಸರ್ ಹೋಗ್ಬಿಟ್ಟವನೆ ಹೋಯ್ತಲ್ಲೋ, ಎಲ್ಲ ಹಾಳಾಗೋಯ್ತಲ್ಲೋ. ಎಲ್ಲೋ ಗೊರ್ಕೆ